ಕಡೆ ರಮೇಶ್ ಜಾರಕಿಹೊಳಿ ಅವರ ಸಿಡಿ ವಿಚಾರ ಸದ್ದು ಮಾಡಿ ಆಗಿದೆ ಈಗ ಅವರ ಎದುರಾಳಿಗಳ ಮೇಲೆ ಯಾರೆಲ್ಲ ಹುನ್ನಾರ ನಡೆಸಿದ್ದಾರೆ ಅನ್ನೋ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೋ ಅವರ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಅಂದ್ರೆ ಡಿಕೆ ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ರಮೇಶ್ ಜಾರಕಿಹೊಳಿ ಅವರು ಈಗ ಸಿಡಿದೆದ್ದಿದ್ದಾರೆ ಅದರ ಜೊತೆಗೆ ಈಗ ಪ್ರೆಸೆಂಟ್ ಅಪ್ಡೇಟ್ಸ್ ಏನು ಅಂತ ನೋಡ್ತಾ ಹೋಗೋಣ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ ಅಂದ್ರೆ ಇಲ್ಲಿ ಯಾವ ವಿಚಾರಕ್ಕೆ ಇವರು ಭೇಟಿಯಾಗಿದ್ದಾರೆ ಅನ್ನೋದು ಸದ್ಯದ ಕುತೂಹಲ ಮಹಾನಾಯಕನ ಸಿಡಿ ವಿಚಾರವಾಗಿ ಉಭಯ ನಾಯಕರ ಚರ್ಚೆ ಸಿಡಿ ಪ್ರಕರಣ ಸಿಬಿಐ ತನಿಖೆಗೆ ವಹಿಸುವಂತೆ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಮನವಿ ಮಾಡ್ಕೊಂಡ್ರ ಶೀಘ್ರದಲ್ಲೇ ಈ ಕುರಿತು ತೀರ್ಮಾನ ತೆಗೆದುಕೊಳ್ಳುತ್ತಾ ರಾಜ್ಯ ಸರ್ಕಾರ ಕನಕಪುರ ಬಂಡೆಗೆ ಮತ್ತೆ ಕಾದಿದೆಯ ಸಿಬಿಐ ಸಂಕಟ ಎಸ್ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋ ನಿಟ್ಟಿನಲ್ಲಿ ಮುಂದಿನ ಸನ್ನಿವೇಶಗಳು ಘಟನಾವಳಿಗಳು ಯಾವ ರೀತಿ ಆರ್ಗಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರಿ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಜರುಗ್ತವೆ ಇಲ್ಲಿ ಕೇಂದ್ರ ಬಿಂದು ಅಂತ ಹೇಳಿದ್ರೆ ಚುನಾವಣೆ ಚುನಾವಣೆಯನ್ನ ಗುರಿಯಾಗಿರಿಸಿಕೊಂಡು ರಾಜಕೀಯವಾಗಿ ಮತ್ತು ವೈಯಕ್ತಿಕವಾಗಿ ಅವರನ್ನ ಸೋಲಿಸಬೇಕು ಅನ್ನುವ ವಿಚಾರ ಎದುರಾಳಿ ಎದುರಾಳಿಗಳಲ್ಲಿ ಸಹಜವಾಗಿ ಮನೆ ಮಾಡಿರುತ್ತೆ ಮತ್ತು ಜಿದ್ದಾಜಿದ್ದಿನ ರಾಜಕಾರಣ ದ್ವೇಷ ರಾಜಕಾರಣ ಸೇಡಿನ ರಾಜಕಾರಣ ಇದ್ದಾಗ ಈ ಎಲ್ಲ ವಿಚಾರಗಳು ಪ್ರಾಮುಖ್ಯತೆಗೆ ಬರುತ್ತವೆ ಮುನ್ನೆಲೆಗೆ ಬರುತ್ತವೆ ಆದರೆ ಇದೊಂದು ಕೆಟ್ಟ ಮನರಂಜನೆ ಆಗಬಹುದು ಬಿಟ್ರೆ ರಾಜ್ಯದ ಜನತೆಗೆ ಇದರಿಂದ ಯಾವ ಅನುಕೂಲವೂ ಆಗೋದಿಲ್ಲ ಉದ್ಯೋಗ ಶಿಕ್ಷಣ ಎಂದಿನಂತೆ ಆರೋಗ್ಯ ಕೃಷಿ ನೀರಾವರಿಗೆ ಸಂಬಂಧಪಟ್ಟಂತ ವಿಚಾರವಾಯಿದು ಅಲ್ಲ ಇದು ಅವರ ವೈಯಕ್ತಿಕ ಸಮರ ಆದರೆ ಇಂಥ ನಾಯಕರು ನಮಗೆ ಎಂಥ ಆಡಳಿತ ಕೊಡಬಲ್ಲರು ಈಗಾಗಲೇ ಹೇಳಿದ್ದಾರೆ ನನಗೆ ರಾಜಕಾರಣ ಬೇಸತ್ತು ಬಿಟ್ಟಿದ್ದೀನಿ ಇದು ನನ್ನ ಕೊನೆ ಚುನಾವಣೆ ಅನ್ನೋ ಮಾತುಗಳನ್ನು ರಮೇಶ್ ಜಾರಕಿಹೊಳಿ ಅವರು ಕೂಡ ಹೇಳ್ತಾ ಇದ್ರು ಆರ್ಗಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರಿ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ